ಬೆಕ್ಕ ಬೇವಿನ ಗಿಡ ತಂಪಂತ ಇಷ್ಟ ಟೆನ್ಷನ್ ಆಗ ಹೆಂಗ್ ಕೂಲ್ಕೊಂತೀವ ಅಲ್ಲ ರಿಸಲ್ಟ್ ಬಂದವು ನಾ ಫಸ್ಟ್ ಕ್ಲಾಸ್ ನಾಗ ಪಾಸ್ ಆಗಿನಿ ಹಿಂದೇನಾಗೈತಿ ರಿಸಲ್ಟ್ ನೋಡಿಲ್ಲ ಹಲೋ ಆ ಬಂದ್ ತಡೆ ವಶ ಬರ್ತೀನಿ ಪರ್ಸೆಂಟೇಜ್ ಮಾಡ್ಲಾರ್ದ ಮನಿಗ್ ಬಾ ಮಗನ ಕೈ ಕಾಲ ಮುರಿದ್ ನೀನು ಊರ್ಲ ಹಾಕ್ಲಿಲ್ಲ ಅಂದ್ರೆ ನೋಡ ಮಗನ ತೊಂಬತ್ ಪರ್ಸೆಂಟ್ ಮಾಡ್ಲಾರ್ದ ಮನಿಗ್ ಬಾ ಮಗನ ಕೈ ಕಾಲ ಮುರಿಲಿಲ್ಲ ಅಂದ್ರೆ ಕೇಳ ಮಗ ನಿನ್ ಊರ್ಲ ಹಾಕ್ತೀನಿ ಬಸ್ಸು ಇಲ್ಲೇ ಇದ್ದ ಬೆಳಗ್ಗೆ ಅವನ ಮೇಲೆ ಕೆಟ್ಟ ಕರೆಸ್ಬಿಟ್ಬಿಟ್ಟೈತೆ ಏ ಮಾತಿಗೆ ಏನಾರ ಅಂದಿರ್ತೀವಿ ಅದನ್ನ ತಿಳ್ಕೊಂಡು ದೊಡ್ಡದು ಮಾಡಿ ಮನಿ ಬಿಟ್ಟು ಬಂದ ಅಂದ್ರೆ ಹೆಂಗ ನನ್ಗೆ ಗೊತ್ತಿಲ್ಲ ನಾನು ಒಯ್ಕಿನ 9 ಮಾರ್ಚ್ ತಗೊಂಡಿಲ್ಲ ನಾನು ಒಯ್ಕಿನ ಏ ಮಾತಿಗೆ ಏನಾರ ಅಂದಿರ್ತೀವಿ ಅದನ್ನ ತಿಳ್ಕೊಂಡು ದೊಡ್ಡದು ಮಾಡಿ ಮನಿ ಬಿಟ್ಟು ಬಂದ ಅಂದ್ರೆ ಹೆಂಗ ಶಂಕರಪ್ಪನ ಮಗ ಶಂಕರಪ್ಪ ಹಿಂಗ ಕರ್ಕೊಂಡ್ ಬರಕತ್ತ ನಮ್ಮ ಮಗನ ಇವಾಗ ಹೌದಲ್ಲ ಅಲ್ಲೋ ಬಸವರಾಜ ನೀನ್ ಫೇಲ್ ಆಗಿ ಅಂತ ಹೇಳಿ ಇಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಗೆ ಬಹಳ ಹಠ ಮಾಡಕತ್ತೀವಿ ಈ ರೀತಿ ಮಾಡೋದ್ರ ಬಹಳ ತಪ್ಪು ಯಾಕಂದ್ರ ನಾನು ಸಹ 4 ಸಲ ಎಕ್ಸಾಮ್ ನಲ್ಲಿ ಫೇಲ್ ಆಗಿನಿ ಫೇಲ್ ಆಗಿನ ಅಂತೇಳಿ ನಾನು ನಿನ್ನಂಗ ಮನೆ ಬಿಟ್ಟು ಹೋಗೋದಾತು ಸಾಯೋದ ಅಂತ ಒಂದು ಪ್ರಶ್ನೆನ ಮಾಡಿಲ್ಲ ಯಾಕಂದ್ರ ಮನುಷ್ಯನಿಗೆ ನಾನು ಮುಂದೆ ಬರಬೇಕು ನಾನು ಇನ್ನೊಬ್ಬರಂಗ ನೋಡಿ ನಾನು ಒಳ್ಳೆ ಶಾಣೆ ಆಗಬೇಕು ನಾನು 4 ಮಂದಿಯಲ್ಲಿ ಬೆರಬೇಕಂತೇಳಿ ಒಂದು ಛಲ ಇದ್ದಾಗ ಮಾತ್ರ ನೀನು ಮುಂದೆ ಯಶಸ್ವಿಯಾಗಿ ನೀನು ಮುಂದೆ ವರದಾ ಬರ್ತಿದ್ದಿ ಯಾಕಂದ್ರ ನಾನೊಬ್ಬ ಅಂಗವಿಕಲನಾಗಿ ನಾನು ಕಲಾವಿದನಾಗಿ ಜಾನಪದ ಕಲಾವಿದನಾಗಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಕಡೆಗಳಲ್ಲಿ ನಾನು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇನೆ ಅಷ್ಟೇ ಅಲ್ಲದೆ ಈಗ ಸದ್ಯ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಜನರ ಸೇವೆಯನ್ನು ಮಾಡ್ತಾ ಇದ್ದೀನಿ ಆ ರೀತಿಯಾಗಿ ನೀನು ನಿಮ್ಮ ಅಪ್ಪ ನಿಮ್ಮ ಅವ್ರಿಗೆ ಬೇಜಾರು ಮಾಡ್ಕೊಳ್ಳಾರ್ದಂಗ ನೀನು ಚೆಂದಾಗಿ ಓದಿ ಮುಂದೆ ನಿನಗೆ ಅವಕಾಶಗಳು ಭಾಳ ಇದ್ದಾವೆ ಆಯ್ತಮ್ಮ ನೀನು ಆ ರೀತಿ ಏನೋ ಮಾಡ್ಕೋಬಾರ ಸಪ್ಲಿಮೆಂಟರಿ ಎಕ್ಸಾಮ್ ಜೂನ್ಯಾಗ ಬರಿಬಹುದು 17 ಸಪ್ಲಿಮೆಂಟರಿ ಸಿಗತ್ತೇನೋ ಬಸವ ಅದನ್ನ ಅರ್ಥ ಮಾಡ್ಕೊಡೋ ಕೂಡಿ ಸಚಿನ್ ತೆಂಡೂಲ್ಕರ್ ಅವ ಎಷ್ಟು ಸೆಂಚುರಿ ಹೊಡೆದ ನಿನಗೆ ಗೊತ್ತಿಲ್ಲ ಏನು ಅವನು ಸೆಂಚುರಿಗೆ ಇಡೀ ಜಗತ್ತರ ಮರಳಾಗೈತಪ್ಪ ಅಲ್ಲೋ ಇಷ್ಟ ಅವ್ನು ನೋಡಿ ಅವ ಏನು SSLC ಪಾಸ್ ಆಗಿದೆ ಅಂತ ತಿಳ್ಕೊಂಡೇನು ಅವನು ಫೇಲ್ ಆದಂಥ ವ್ಯಕ್ತಿನ ಅವ್ನು ಇಡೀ ಜಗತ್ತಿಗೆನ ಇಡೀ ಕ್ರಿಕೆಟ್ ಜಗತ್ತಿಗೆನ ದೇವರು ಅಂತ ಅನ್ಸ್ಕೊಂಡಿದ್ದಾನೆ ಅಂತದ್ರಾಗ ನೀನು ಏನು ಇದೆಲ್ಲ ಬದುಕು ಭಾಳ ದೊಡ್ಡದೈತೆ
ಬದುಕಾಕ ಬಹಳ ವಿಶಾಲವಾಗಿ ಜಗತ್ತ. ಅಲ್ಲೋ ನೀನ್ ಇಷ್ಟಕ್ಕ ಫೇಲ್ ಆಗಿದಿ, ಮಾರ್ಕಸ್ ಕಡಿಮೆ ತಗೊಂಡ್ ಅಂತೇಳಿ ಹಿಂಗತಿ ಮನೆ ಬಿಟ್ಟೋಗಿ ಹಿಂಗತಿ ಮಾಡ್ಕೊಂತೀರಲ್ಲ, ಆತ್ಮಹತ್ಯೆ ಮಾ ಪಾಪ. ಏ ಹುಚ್ಚಕೋಡಿ, ಏನ್ ಹುಚ್ಚದ್ಯೋ, ನಿಮ್ಮ ಅಪ್ಪಗ ಹೆಗಲ್ ಆಗ್ಬೇಕು ನೀನ್ ಅಂತದ. ನೀನ್ ನಿಮ್ಮ ಅಪ್ಪನ ನಿನಗೆ ಹೆಗಲ್ ಕೊಟ್ರಿ ಹೆಂಗಲ್ ಏ ಕೊಡಿ. ಏ ಹುಚ್ಚಿ, ಇನ್ನ ಸ್ವಲ್ಪ ಹೇಳ್ರಿ, ಸ್ವಲ್ಪ ಬುದ್ಧಿ ಬರಲ್ಲ. ಅವಾಗ ನನ್ ಮಾತಂತ ಕೇಳಲ್ಲ, ನಿಮ್ಮ ಮಾತಾರ ಕೇಳ್ತಾನ ನೋಡೋಣ, ಸ್ವಲ್ಪ ಹೇಳ್ರಿ, ಸ್ವಲ್ಪ ಹೇಳ್ರ. ಏನ್ ಶೈಲ್ರಪ್ಪ, ಪಾಪ ಮಳ್ಳದನವ, ಏನಾಗಲ್ಲ, ಚಂದಾಗ ಓದಿಸ್ ಮಗಗ, ಅವನ ಮುಂದ್ ದೊಡ್ಡ ಶಾಣೆ ಹಾಕನ, ನಿಮ್ ಕೀರ್ತಿ ತಗೊಂಡ್ಬರ್ತಾನ. ಅದೇ ಮನೆ ಕರ್ಕೊಂಡ್ರಿ, ಬಾ ಮನೆಗ್ ಹೋಗ ಅಂತೆ. ಸಾಕ್ ಮನೆಗ್ ಹೋಗ, ಅಲ್ಲ ಚಕ್ರಪ್ಪಣ್ಣ ಕರ್ಕೊಂಡ್ ಹೋಗ ಮನೆಗ. ಏ ಬರಿ ಮನೆಗ್ ಹೋಗ ಬರ್ರಿ, ಇದ್ದಿಟ್ಟ ಇದ್ದಿಟ್ಟ ಅದಿರಪ್ಪ ಇವನವನ. ನಾವು ಅವಾಗ ಸಾಲಿ ಕಲಿಯಾಗ ನಮ್ಗ ಅವನವನು ನೆತ್ತಿ ಏನಂತಾರ, ಒಂದ್ ಪಾಠಿ ಪುಸ್ತಕ ಇರ್ತಿದ್ದಿಲ್ಲ, ನೀವ್ ಇಟ್ಟದಿರಿ ಈಗ ಹುಡ್ರು. ಈಗ ನೋಡ್ರಿ ಬಾಳ ಇದಪ್ಪ ಮರ ಕರ್ಕೊಂಡೋರ್ ಮನೆಗೆ. ವಿದ್ಯಾರ್ಥಿಗಳೇ, ಪರೀಕ್ಷೆ ಫೇಲ್ ಆದರೆ ಮತ್ತೆ ಬರೆಯಬಹುದು, ಬದುಕು ಕಳೆದುಕೊಂಡರೆ ಮತ್ತೆ ಸಿಗೋದಿಲ್ಲ. ಅಂಕಗಳೇ ಅಂತಿಮವಲ್ಲ, ನಿಮ್ಮ ತಂದೆ ತಾಯಿಗೆ ಮೋಸ ಮಾಡಬೇಡಿ, ಅವರ ಬದುಕಿಗೆ ಹೆಗಲಾಗಿ ಉರುಳಾಗದಿರಿ. ಪ್ರಯತ್ನವಿರಲಿ, ಯಶಸ್ಸು ಸಾಧ್ಯ.